ತಾವು ಮುಖ್ಯಮಂತ್ರಿ ಆಗಿದ್ದಾಗ ಬೆಸ್ಟ್ ನೀವು ಮಾಡಿದ ಕೆಲಸಗಳ ಪೈಕಿ ನಿಮಗೆ ತುಂಬ ಹೆಮ್ಮೆ ಇವತ್ತಿಗೂ ಹೆಮ್ಮೆ ಅನಿಸೋದು ಏನಾದರೂ ಇದೆಯಾ? ಒಂದು 43 ಹೊಸ ತಾಲೂಕುಗಳನ್ನು ಮಾಡಿದೆ. ಇವತ್ತಿಗೂ ಅಲ್ಲಿ ಹೋದಾಗ ಯಾವ ತಾಲೂಕುಗಳನ್ನು ಹೊಸದಾಗಿ ಘೋಷಣೆ ಮಾಡಿದೆ ಇವತ್ತು ಜನ ನೆನಪಿಟ್ಟಿದ್ದಾರೆ. ಎಲ್ಲ ಸೆಟ್ರ್ ಮಾಡಿದ್ದುದಂತೆ. ಕಿತ್ತೂರು ಉತ್ಸವಕ್ಕೆ ಹೋಗಿದ್ದೇನಲ್ಲ ಆ ಸಂದರ್ಭದಲ್ಲಿ ಕಂದಾಯ ಮಂತ್ರಿ ಇದ್ದಾಗ ನಾನು ಆರ್ಡರ್ ಮಾಡಿಕೊಂಡು ಕಿತ್ತೂರು ಆ ಗೈಡ್ಲೈನ್ಸ್ ಪ್ರಕಾರ ಹೊಸ ತಾಲೂಕು ಮಾಡಲಿಕ್ಕೆ ಗೈಡ್ಲೈನ್ಸ್ ಪ್ರಕಾರ ಬರುವುದಿಲ್ಲ ಇರಲಿಲ್ಲ. ಆದರೆ ಆ ಅಧಿಕಾರಿಗಳು ಬರೆದಂಥ ನೋಟಿಗೆ ನಾವೊಂದು ನೋಟ್ ಹಾಕಿದೆ, ಇದೊಂದು ಕಿತ್ತೂರು ವಿಶೇಷ ಪ್ರಕರಣ, ರಾಣಿ ಚೆನ್ನಮ್ಮ ಹೋರಾಟ ಮಾಡಿದಂಥ, ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದಂಥ ವ್ಯಕ್ತಿ ಅಕ್ಕಿ ಊರು ಇದು ಕಿತ್ತೂರು. ಅದು ಕಿತ್ತೂರು ಆ ಹಿನ್ನೆಲೆ ಇಟ್ಟುಕೊಂಡು ಒಂದು ವಿಶೇಷವಾದಂಥ ಸಂದರ್ಭ ಇದ್ದರಿಂದ ತಾಲೂಕು ಮಾಡಬೇಕಂತೇಳಿ ನಾನು ಆರ್ಡ್ರ್ ಮಾಡಿ ಆರ್ಡರ್ ಕಾಪಿ ತೊಗೊಂಡೋಗಿ ಕಿತ್ತೂರು ಉತ್ಸವದಲ್ಲಿ ಘೋಷಣೆ ಮಾಡಿದೆ. ನಾನು ಇವತ್ತು ತಾಲೂಕು ಆಗಿದೆ, ಕೆಲಸ ನಡೀತಾ ಇದೆ ಅಲ್ಲಿ. ಒಂದು ತಾಲೂಕು ಆಗಿದೆ, ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಇವತ್ತು ಕಿತ್ತೂರಿಗೆ ಹೋದ್ರೆ ಜನ ಹೇಳ್ತಾರೆ ಇದು ಜಗದೀಶ್ ಶೆಟ್ಟರ್ ಮಾಡಿದ್ದು. ಒಂದೇ ಒಂದು ಡಿಕ್ಲೇರ್ ಮಾಡಿದ್ದೆ ಹೋಗಿ ಅದನ್ನು. ಆಮೇಲೆ 43 ಮತ್ತೆ ಹೊಸದಾಗಿ ಮುಖ್ಯಮಂತ್ರಿ ಇದ್ದಾಗ, ಹೀಗಾಗಿ ಎಲ್ಲೆಲ್ಲಿ 43 ತಾಲೂಕು ಮಾಡಿದ್ದೆ. ಏನಾಗಿದೆ, ಒಂದು ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಏನು ಡಿಫ್ರೆನ್ಸ್ ಇದೆಯಲ್ಲ, ದಕ್ಷಿಣ ಕರ್ನಾಟಕದಲ್ಲಿ ತಾಲೂಕುಗಳ ಏನೊಂದು ಜಾಗರೂಪಗಳ ಏರಿಯಾ ಇದೆಲ್ಲ ಭಾಳ ಸಣ್ಣ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾಳ ದೊಡ್ಡ ಏರಿಯಾ, ದೊಡ್ಡ ಏರಿಯಾ, ಒಂದೊಂದು ಜಿಲ್ಲೆ ಇದ್ದಂಗೆ ಇದಾವೆ. ಹೀಗಾಗಿ ಬಹುಶಃ ಇದನ್ನು ಲೆಕ್ಕಾಚಾರ ಮಾಡಿದಾಗ ಬಿಜಾಪುರದಲ್ಲಿ 5-6 ತಾಲೂಕು ಮಾಡುವಂಥದ್ದು ಬಂತು. 5-6 ತಾಲೂಕು ಮಾಡಿದೆ ನಾನು ಬಿಜಾಪುರದಲ್ಲಿ. ಹೀಗಾಗಿ ಇವತ್ತು ಸಣ್ಣ ತಾಲೂಕು ಆಗಿದ್ದರಿಂದ ಅಡ್ಮಿನಿಸ್ಟ್ರೇಷನ್ಗೆ ಜನರಿಗೆ ಅನುಕೂಲ ಆಗಿದೆ, ಜನಕ್ಕೆ ಅನುಕೂಲ ಅನುಕೂಲ ಆಗಿದೆ. ಅದನ್ನು ಮುಂದೆ ಇಮಿಡಿಯೇಟ್ಲಿ ತಾಲೂಕು ಆಫೀಸ್ ಅದು ಇಲ್ಲೋ ದ್ಯಾಟ್ ಈಸ್ ಡಿಫ್ರೆಂಟು. ಅದು ಈ ಜೆ ಎಚ್ ಪಟೇಲರು ಜಿಲ್ಲೆಗಳನ್ನು ಘೋಷಣೆ ಮಾಡಿದರು, ಹೊಸದಾಗಿ ಜಿಲ್ಲೆಗಳು ಮಾಡಿದರು. ಅದನ್ನು ಹೊಸ ಜಿಲ್ಲಾಧಿಕಾರಿ ಕಚೇರಿ ಮತ್ತೊಂದು ಎಲ್ಲ ಅದಕ್ಕೆ ನಮ್ಮ ಸರ್ಕಾರ ಬಂದಂಗೆ ಆಯಿತು. ಒಂದ್ಸಲ ಡಿಕ್ಲೇರ್ ಮಾಡಿ ಸ್ಟಾರ್ಟ್ ಮಾಡಬೇಕು ನಾವು ಯಾವಾಗ, ಅದು ಮುಂದೆ ತನಸ್ತಾನೆ ಬೆಳ್ಕೊಂಡು ಹೋಗ್ತದೆ, ಬೆಳ್ಕೊಂಡು ಹೋಗುತ್ತೆ. ಹೀಗಾಗಿ ಇವತ್ತು ಎಲ್ಲೆಲ್ಲಿ ಹೊಸ ತಾಲೂಕು ಮಾಡಿದ 43 ತಾಲೂಕು ಇವತ್ತು ಜನ ನೆನಪಿಟ್ಟಿದ್ದಾರೆ, ಅದೊಂದು ಕೆಲಸ. ಮತ್ತೊಂದು ರೈತರ ಸಾಲ ಮನ್ನಾ ಮಾಡಿದ್ದು ಭಾಳ ಡಿಬೇಟ್ ನಡೀತಾ ಇತ್ತು. ಆವಾಗ ರೈತರ ಸಾಲ ಮನ್ನಾ ಮಾಡಬೇಕಂತೇಳಿ ಎಲ್ಲರೂ ಇನ್ಸಿಸ್ಟ್ ಮಾಡಿದರು. ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ರೈತರಿಗೆ 25,000 ಸಾಲ ಮನ್ನಾ ಮಾಡಿದೆ. 25 ಒಂದು ಎಷ್ಟು 3,500 ಕೋಟಿ ಸರ್ಕಾರದ ಬಜೆಟ್ ಮೇಲೆ ಭಾರ ಬಿತ್ತು. ಆದರೂ ಅದನ್ನು ನಿಭಾಯಿಸ್ಕೊಂಡು ಏನೋ ಇದು ಮಾಡಿಕೊಂಡು ಅಧಿಕಾರಿಗಳನ್ನು ವಿಶ್ವಾಸಿಸ್ಕೊಂಡು ನಮ್ಮ ಎಲ್ಲ ಮಂತ್ರಿಗಳನ್ನು ವಿಶ್ವಾಸಿಸ್ಕೊಂಡು ಇಮಿಡಿಯೇಟ್ಲಿ ಡಿಕ್ಲೇರ್ ಮಾಡಿದೆ ಸೆಷನ್ ನಡೆದಾಗ. ಅದು ಎಲ್ಲರಿಗೆ ಯಾವುದೋ ಕಂಡೀಷನ್ ಹಾಕಿದ್ದಿಲ್ಲ ನಾನು, ಇಂಥದ್ದಿದ್ದರೆ ಇಂಥವ್ರಿಗೆ ಸಾಲ ಮನ್ನಾ ಮತ್ತೆ ಯಾವುದಿಲ್ಲ, ಎಲ್ಲ ರೈತರಿಗೂ ಅನ್ಯಾಯ ಆಗುವಂಥದ್ದು. ಅದು ಎಲ್ಲರಿಗೂ ಲಾಭ ಆಯಿತು. ಇವತ್ತು ಹೇಳ್ತಾರೆ ಜಗದೀಶ್ ಶೆಟ್ಟರು ಸಾಲ ಮನ್ನಾ ಮಾಡಿದರು ಅಂತ ರೈತರು ಯಾವುದೇ ಹಳ್ಳಿಗೆ ಹೋದಾಗ ಹೇಳ್ತಾರೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ 23,000 ದಿನಗೂಲಿ ನೌಕರದಾರನ ಕಾಯಂ ಮಾಡಬೇಕಾಯಿತು. ಅದು ಭಾಳ ವರ್ಷದಿಂದ ಪೆಂಡಿಂಗ್ ಇತ್ತು. ಎಷ್ಟೋ ಸಲ ನಾನು ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ ಅದಕ್ಕೆ ಹೋರಾಟ ಮಾಡಿದ್ದೆ ನಾನು, ಕಾಯಂ ಮಾಡ್ರಿ ಇವ್ರನ್ನ 23,000 ಜನರಂತೆ. ಯಾರಿಂದೂ ಆಗಿರಲಿಲ್ಲ. ನಮ್ಮ IAS ಅಧಿಕಾರಿಗಳು ಅದಕ್ಕೆ ಅಡ್ಡಗಾಲು ಹಾಕಿ ಕುಂತಿದ್ರು ಫೈಲ್ನಲ್ಲಿ. ಕೊನೆಗೆ ಅದಕ್ಕೂ ಒಂದು ಹೊಸದಾಗಿ ಬಿಲ್ ತೊಗೊಂಬಂದು ಒಂದು ಸುಪ್ರೀಂ ಕೋರ್ಟಿನ ಒಂದು ರೂಲಿಂಗ್ ಇದೆ ಉಮಾದೇವಿ ಪ್ರಕರಣ ಅಂತೇಳಿ. ಹೌದು, ಆ ಉಮಾದೇವಿ ಪ್ರಕರಣ ಎಲ್ಲದಕ್ಕೂ ಹಚ್ಚಿಬಿಡ್ತಾರೆ ಅವರು, ಕಾಯಂ ಮಾಡೋಕೆ ಬರೋದಿಲ್ಲರಿ ಅಂತೇಳಿ. ಕೊನೆಗೆ ಅದನ್ನು ಓವರ್ಟೇಕ್ ಮಾಡಿ ಕ್ಯಾಬಿನೆಟ್ ಡಿಸಿಷನ್ ತೊಗೊಂಡು ಅದಕ್ಕೊಂದು ಸ್ಪೆಷಲ್ ಬಿಲ್ ಮಾಡಿ ನಾನೇ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನು ಮಂಡನೆ ಮಾಡಿ ಪಾಸ್ ಮಾಡಿಕೊಂಡು ಇವತ್ತಾಗಿದೆ 23,000 ಜನ ದಿನಗೂಲಿ ನೌಕರದಾರರು ಕಾಯಂಆಗಿದ್ದಾರೆ. ಇವತ್ತು ಯಾವುದೋ ಒಂದು IB ಹೋದರೆ ಅಲ್ಲಿ ಚಹಾ ಮಾಡೋವ, ಅಡುಗೆ ಮಾಡೋವ, ಕುಕ್ಕು ಇವರ ಕೆಲಸ ಮಾಡೋರು ಅವರೆಲ್ಲ ಹೇಳ್ತಾರೆ ನೋಡಿ ನಿಮ್ಮ ಪುಣ್ಯದಿಂದ ನಾವು ಇಲ್ಲಿ ಕಾಯಂ ಆಗಿದ್ದೀವಿ ಅಂತೇಳಿ.